ಇವತ್ತು 9ನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಹೇಳ್ತಾ ಇದೀನಿ. ಗೃಹಲಕ್ಷ್ಮಿ ಯೋಜನೆ ಅದು. ಸೊ ಯಾವಾಗ ಬಿಡುಗಡೆ ಆಗುತ್ತೆ, ನಿಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ ಅಂತ ಅದಕ್ಕೂ ಮುಂಚೆ ಒಂದು ಇನ್ಫಾರ್ಮೇಶನ್ ತಿಳಿಸ್ಬೇಕು. ಕೆಲವೊಂದಿಷ್ಟು ಜನ ನಾನು ಕಾಂಗ್ರೆಸ್ ಯೋಜನೆ ಬಗ್ಗೆನೆ ಹೇಳ್ತಾ ಇದ್ದೀನಿ ಅಂತ, ನೀವೇನು ಕಾಂಗ್ರೆಸ್ಗೆ ಓಟ್ ಹಾಕೋದಾ, ನಿಮ್ಮ ಒಂದು ಓಟು ಅಥವಾ ಮತ ಕಾಂಗ್ರೆಸ್ಗ ಅನ್ನೋ ತರ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ಗುರು, ನಾನ್ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಓಟು ನಮ್ ದೇಶ ಚೆನ್ನಾಗಿರ್ಲಿ ಅಂತ ಇರ್ಬೇಕು ಹೊರತು ನಾ ಚೆನ್ನಾಗಿರ್ಲಿ ಅಂತ ಅಲ್ಲ. ಮೇಲಾಗಿ ನಾನು ಹಿಂದೂ, ನಾನು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಕೂಡ ಹೇಳ್ತೀನಿ, ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ ಹೇಳ್ತೀನಿ, ಬಿಜೆಪಿ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟರು ಹೇಳ್ತೀನಿ. ಸೊ ನನ್ನ ಕೆಲಸ ಇನ್ಫಾರ್ಮೇಶನ್ ಕೊಡೋದಷ್ಟೇ, ನಾನು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅನ್ನೋದು ನನಗೆ ಗೊತ್ತಿರ್ಬೇಕಲ್ವಾ. ನಾನು ನಮ್ಮ ದೇಶಕ್ಕೆ ಒಳ್ಳೇದು ಯಾವ್ದಾಗುತ್ತೋ ಅದಕ್ಕೆ ಹಾಕೋದು, ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸೋ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಅರ್ಥ ಆಗಿದೆ ಕೆಲವೊಬ್ರಿಗೆ ಅನ್ಕೊಳ್ತಾ ಇದ್ದೀನಿ. ಸೊ ಇವಾಗ 9ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆದು ನಿಮ್ಗೆ ಏಪ್ರಿಲ್ 19ನೇ ತಾರೀಕು ಬಿಡುಗಡೆ ಆಗಿದೆ ಕಣ್ರಿ, ಶುಕ್ರವಾರ. ಸೊ ಆಲ್ರೆಡಿ 2-3 ಲಕ್ಷ ಜನಕ್ಕೆ ಹಣ ಬಂದಿದೆ. ಸೊ ಈ ಮಂತ್ ಇದು ಈ ಮಂತ್ ಗೆ ಬಿಡುಗಡೆ ಆಗುತ್ತಲ್ಲ, ಆಗಿದೆ ಅಲ್ಲ ಅಂತ ಆಶ್ಚರ್ಯ ಆಗ್ಬಹುದು. ಸೊ ಬಿಕಾಸ್ ಆಫ್ ಎಲೆಕ್ಷನ್, 26ನೇ ತಾರೀಕು ಮೊದಲನೇ ಹಂತದ ಒಂದು ಎಲೆಕ್ಷನ್ ಇದಲ್ವಾ, ಹಾಗಾಗಿ ಬೇಗ ಹಾಕಿದ್ದಾರೆ. ಸೊ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಮೇ 7ನೇ ತಾರೀಕಿನ ತನಕ ವೆಯ್ಟ್ ಮಾಡಿ, ಯಾಕಂದ್ರೆ ಮೇ 7ನೇ ತಾರೀಕು ನಿಮ್ಗೆ ನೆಕ್ಸ್ಟ್ ಹಂತದ ಎಲೆಕ್ಷನ್ ನಡೀತಲ್ಲ, ಅಷ್ಟರೊಳಗಡೆ ಎಲ್ರಿಗೂ ಕೂಡ ರೀಚ್ ಆಗುತ್ತೆ ಈ ಏಪ್ರಿಲ್ 9ನೇ ಕಂತಿನ ಹಣ. ಓಕೆನಾ? ಐ ಹೋಪ್ ನಿಮ್ಗೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅನ್ಕೊಳ್ತಾ ಇದ್ದೀನಿ.